हाय फ्रेंड्स एल्लरिगू नमस्कार के आर् चानल गे स्वागत नानु निम्म रूप इवत्तिना नम्म के आर् चानल नल्ली सक्कत् रुचिकरवाद नालकु बगेय तिंडी रेसिपी ना निम्म मुंदे तंदिदेनि दिना बेळगे एनु तिंडी माडोदु अंत योचने माड्तिद्दीरा अथवा टिफिन बॉक्स गे एनु तिंडी माडि कोडोदु अंत योचने माड्तिद्दीरा हागाद्रे ई वीडियो नीवु तप्पदे नोडलेबेकु ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಆನ್ ಮಾಡಿ ಈ ಚಿತ್ರಾನ್ನ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗಾಗಿ ನಾನು 2 ಟೇಬಲ್ ಸ್ಪೂನಿನಷ್ಟು ಕಾಯಿತುರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಪುಳಿಯೋಗರೆ ತರನೂ ಅಲ್ಲ ಚಿತ್ರಾನ್ನ ತರನೂ ಅಲ್ಲ ಸಕ್ಕತ್ ರುಚಿಯಾಗಿರುತ್ತೆ ಒಂದು ಇಂಚಿನಷ್ಟು ಶುಂಠಿ ಹಾಕಿದ್ದೀನಿ ನಾಲ್ಕು ಹಸಿಮೆಣಸು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಬೇಕು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ 1/4 ಸ್ಪೂನಿನಷ್ಟು ಜೀರಿಗೆ ಚಿಕ್ಕ ಗೋಳಿ ಗಾತ್ರದ ಹುಣಸೆ ಹಣ್ಣು ಗೋಳಿ ಗಾತ್ರದ ಬೆಲ್ಲ ಹಾಕಿದ್ದೀನಿ ನೀರು ಹಾಕದೆ ತರಿತರಿಯಾಗಿ ರುಬ್ಬಬೇಕು ನೋಡಿ ನಾನು ಇಲ್ಲಿ ರುಬ್ಬಿ ತಂದಿದ್ದೀನಿ ಈ ರೀತಿ ತರಿತರಿಯಾಗಿ ಇರಬೇಕು ಈಗ ಸ್ಟೌ ಮೇಲೆ ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ ಬಾಂಡ್ಲಿಗೆ 4 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ರಾತ್ರಿವರೆಗೂ ಈ ಚಿತ್ರಾನ್ನ ಹಾಳಾಗಲ್ಲ ಫ್ರೆಶ್ ಆಗಿರುತ್ತೆ ನೋಡಿ ನಾನು ಇಲ್ಲಿ 1/2 ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳಿದ ನಂತರ 1 ಸ್ಪೂನಿನಷ್ಟು ಕಡಲೆಬೇಳೆ ಹಾಕಬೇಕು 1/4 ಸ್ಪೂನಿನಷ್ಟು ಉದ್ದಿನ ಬೇಳೆ 2 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜ ಸ್ವಲ್ಪ ಕರಿಬೇವನ್ನ ಸೇರಿಸಿದೆನಿ ಕರಿಬೇವು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಬಹುದು ಹಾಕಿರುವಂತಹ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ಇದು ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರುವಂತಹ ಮಸಾಲೆ ಸೇರಿಸಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಇಲ್ಲಿ ಮಸಾಲೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ ಅಲ್ಲಿ ಇರುವಂತಹ ಮಸಾಲೆ ವರ್ಸಿ ಹಾಕೊಳ್ಳಬೇಕು ನೀರು ಹಾಕೋಕೆ ಹೋಗಬೇಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಮಸಾಲೆ ಹಾಕಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಕ್ಕಳ ಟಿಫನ್ ಬಾಕ್ಸ್ ಗೂ ಈ ರೆಸಿಪಿನ ನೀವು ಮಾಡಿ ಕೊಡಬಹುದು ನೀವು ಇದಕ್ಕೆ ಗೇರ್ ಬೀಜ ಬೇಕಾದರೂ ಸೇರಿಸಬಹುದು ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇದು ಚೆನ್ನಾಗಿ ರೋಸ್ಟ್ ಆದ ನಂತರ 1 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ 1/4 ಸ್ಪೂನಿನಷ್ಟು ಇಂಗು ಪುಡಿ ಹಾಕಿದ್ದೀನಿ 2 ಚಿಟಿಕೆಯಷ್ಟು ಅರಸಿನ ಪುಡಿ ಹಾಕ್ಕೊಳ್ಳಬೇಕು ಇಂಗು ಮತ್ತು ಅರಸಿನದ ಪುಡಿ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ 2 ನಿಮಿಷದೊತ್ತು ಫ್ರೈ ಮಾಡಿದ್ರೆ ಸಾಕು ನವರಾತ್ರಿ ಎಂದು 9 ದಿವಸ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆಂದು 1 ದಿವಸ ಈ ಪ್ರಸಾದ ಮಾಡಬಹುದು ನಮ್ಮ ಕಡೆ ಫಂಕ್ಷನ್ ಗಳಲ್ಲಿ ಎಲೆ ತುದಿಗೆ ಬಡಿಸುವಂತ ರೆಸಿಪಿ ಇದು ನೋಡಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಉದುರುದ್ರಾಗಿ ಮಾಡ್ಕೊಂಡಿರುವಂತ ಅನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ 1 ಪಾವಿನಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೆ ಚಿತ್ರಾನ್ನ ಮಾಡಬೇಕಾದ್ರೆ ಅನ್ನ ಉದುರುದ್ರಾಗಿ ಇರಬೇಕು ನಾವು ಮಾಡಿರುವಂತ ಅನ್ನ ಪೂರ್ತಿಯಾಗಿ ತಣ್ಣಗಾದ ನಂತರ ಮಸಾಲೆಗೆ ಸೇರಿಸಬೇಕು ಈ ರೀತಿ ಮಾಡೋದ್ರಿಂದ ಚಿತ್ರಾನ್ನ ಉದುರುದ್ರಾಗಿ ಬರುತ್ತೆ ನೀವು ಯಾವುದೇ ರೀತಿ ರೈಸ್ ಐಟಂ ಮಾಡಬೇಕಾದರೂ ಈ ಟಿಪ್ ಅನ್ನು ಫಾಲೋ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಹೊರಳು ಚಿತ್ರಾನ್ನ ರೆಡಿ ಆಗುತ್ತೆ ಹಿಂದಿನ ಕಾಲದಲ್ಲಿ ಹೊರಳಲ್ಲಿ ರುಬ್ಬಿ ಮಾಡುತ್ತಿದ್ರು ಅದಕ್ಕೆ ಇದನ್ನ ಹೊರಳು ಚಿತ್ರಾನ್ನ ಅಂತ ಹೇಳ್ತಾರೆ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ನಿಂಬೆಹಣ್ಣು ಹಾಕುವ ಅವಶ್ಯಕತೆ ಇಲ್ಲ ಪುಳಿಯೋಗರೆನೂ ಅಲ್ಲ ಚಿತ್ರಾನ್ನನೂ ಅಲ್ಲ ಸಕ್ಕತ್ ರುಚಿಯಾಗಿರುತ್ತೆ
ನೋಡಿದ್ರಲ್ಲ ರುಚಿಕರವಾದ ಅವರಳು ಚಿತ್ರಾನ್ನ. ಈಗ ನೆಕ್ಸ್ಟ್ ನಾವು ಮಸಾಲೆ ರೈಸ್ ಮಾಡುವ ವಿಧಾನ ನೋಡೋಣ. ಇದು ಅಷ್ಟೇ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು, ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಮಸಾಲೆ ರೈಸ್ ರುಬ್ಬಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ರುಬ್ಬೋಕ್ಕಾಗಿ ನಾನು ಮಿಕ್ಸಿ ಜಾರಿಗೆ ಅರ್ಧ ಸ್ಪೂನಿನಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಅಷ್ಟು ಕಟ್ ಮಾಡಿರುವಂತಹ ಈರುಳ್ಳಿ, ಅರ್ಧ ಸ್ಪೂನಿನಷ್ಟು ಕಾಳುಮೆಣಸಿನ ಪುಡಿ, ಒಂದು ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ. ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ ಹಾಕಿದ್ದೀನಿ. ಇದನ್ನು ನೀರು ಹಾಕದೆ ನೈಸಾಗಿ ರುಬ್ಬಬೇಕು. ನೋಡಿ ಈ ರೀತಿ ನೈಸಾಗಿ ರುಬ್ಬಿ ತಂದಿದ್ದೀನಿ. ನಾನು ಈ ಮಸಾಲೆ ರೈಸ್ ಮಾಡೋಕ್ಕೆ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. ಕುಕ್ಕರ್ಗೆ ಒಂದು ಸ್ಪೂನಿನಷ್ಟು ಬೆಣ್ಣೆ ಹಾಕಿದ್ದೀನಿ, ಹಾಗೆ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಬೆಣ್ಣೆ ಜಾಗದಲ್ಲಿ ತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು. ಇದು ಚೆನ್ನಾಗಿ ಬಿಸಿಯಾದ ನಂತರ ಒಂದು ಸ್ಪೂನಿನಷ್ಟು ಸಾಸಿವೆ, ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು. ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿರುವಂತಹ ಎರಡು ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಒಂದು ಸ್ಪೂನಿನಷ್ಟು ಅರಸಿನ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಕಿರುವಂತಹ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿರುವಂತಹ ಬೀನ್ಸ್, ಕ್ಯಾರೆಟ್, ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡೋದ್ರಿಂದ ಮಸಾಲೆ ರೈಸ್ ರುಚಿ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ನಲ್ಲಿ ಇದಕ್ಕೆ ಒಂದು ಕಪ್ಪಿನಷ್ಟು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದೂವರೆ ಲೋಟದಷ್ಟು ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಹಾಕಿದ ನಂತರ ಇದಕ್ಕೆ ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ. ನೀವು ಮಾಮೂಲಿ ಅನ್ನ ಮಾಡೋಕ್ಕೆ ಎಷ್ಟು ನೀರು ಹಾಕ್ತೀರಾ ಅದಕ್ಕಿಂತ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕು. ಇದಕ್ಕೆ ಒಂದೂವರೆ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. 10 ಗೇರು ಬೀಜ ಸೇರಿಸಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲಿಂದ ಒಂದು ಸ್ಪೂನಿನಷ್ಟು ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಒಂದು ಬಾರಿ ಕೂಗಿದ್ರೆ ಸಾಕಾಗುತ್ತೆ. ನೋಡಿ ಕುಕ್ಕರ್ ಒಂದು ಬಾರಿ ಕೂಗಿದೆ. ನಾನಿಲ್ಲಿ ಸ್ಟೌವ್ ಆಫ್ ಮಾಡಿದ್ದೀನಿ. ತಣ್ಣಗಾದ ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡುವಂತಹ ಮಸಾಲಾ ರೈಸ್ ರೆಸಿಪಿನ. ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ. ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನೆಕ್ಸ್ಟ್ ಬರುವಂತಹ ರೆಸಿಪಿ ಜನಪ್ರಿಯವಾದ ರೆಸಿಪಿ ಅಂತಲೇ ಹೇಳಬಹುದು. ಈ ರೆಸಿಪಿ ಮಾಡೋಕ್ಕೆ ಬಾಂಡ್ಲಿಗೆ 4 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಚಿತ್ರಾನ್ನ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 2 ಸ್ಪೂನಿನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಸಿಡಿದ ನಂತರ 2 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 2 ಸ್ಪೂನಿನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು, ರುಚಿನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ಪಿನಷ್ಟು ನೆಲಗಡಲೆ ಬೀಜ ಹಾಕಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಸ್ವಲ್ಪ ಫ್ರೈ ಆದ ನಂತರ ಮಧ್ಯದಲ್ಲಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. ಕರಿಬೇವು ಹಾಕಿದ ನಂತರ ಇದನ್ನು ಫ್ರೈ ಮಾಡಬೇಕು. ಈ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇರಿಸುವ ಅವಶ್ಯಕತೆ ಇಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಬಹುದು. ಎಲ್ಲ ಪದಾರ್ಥಗಳು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ 10 ಗೋಡಂಬಿ ಸೇರಿಸಿದ್ದೀನಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ.
ಹಾಗೆ ನಾಲ್ಕು ಹಸಿಮೆಣಸು ಅರ್ಧ ಇಂಚಿನಷ್ಟು ಶುಂಠಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಶುಂಠಿ ಮತ್ತು ಹಸಿಮೆಣಸು ಪೇಸ್ಟ್ ಹಾಕೋದ್ರಿಂದ ಚಿತ್ರಾನ್ನದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸು ಮತ್ತು ಶುಂಠಿ ಹಸಿ ವಾಸನೆ ಹೋದ ನಂತರ ಅರ್ಧ ಸ್ಪೂನಿನಷ್ಟು ಮೆಂತೆ ಪುಡಿ ಹಾಕ್ತಾ ಇದ್ದೀನಿ. ಮೆಂತೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನಿನಷ್ಟು ಅರಸಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತೆ ಪುಡಿ ಹಾಕೋದ್ರಿಂದ ಚಿತ್ರಾನ್ನದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಕಪ್ಪಿನಷ್ಟು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಲೇಬೇಕಂತಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಗ್ಗರಣೆಗೆ ಚಿತ್ರಾನ್ನ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು. ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮುಚ್ಚಿಟ್ಟು 5 ನಿಮಿಷದೊತ್ತು ಬೇಯಿಸಬೇಕು. ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಬೇಗನೆ ಬೆಂದ್ಕೊಳ್ಳುತ್ತೆ, 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಬಟಾಣಿ ಚೆನ್ನಾಗಿ ಬೆಂದಿದೆ. ಇದೆಲ್ಲ ಚೆನ್ನಾಗಿ ಬೆಂದ ನಂತರ 2 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನಿಲ್ಲಿ ಉದುರುದುರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. 1.5 ಲೋಟದಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಗೊಜ್ಜು ಜಾಸ್ತಿ ಆದರೆ ಗೊಜ್ಜು ತೆಗೆದಿಟ್ಕೊಂಡು ಅನ್ನ ನೀವು ಹಾಕ್ಕೊಳ್ಬಹುದು. ನಾನು ಮಾಡಿರುವಂತಹ ಕ್ವಾಂಟಿಟಿಯಲ್ಲಿ ಅನ್ನ ಮತ್ತು ಗೊಜ್ಜು ಕರೆಕ್ಟಾಗಿ ಸರಿಯೋಗಿದೆ. ಇದನ್ನು ಈ ರೀತಿ ಚೆನ್ನಾಗಿ ಕಲಸಬೇಕು. ಈ ರೆಸಿಪಿ ನೀವು ಮಾಡಿ ನೋಡಿ. ಚಿತ್ರಾನ್ನ ತಿನ್ನದೇ ಇರುವವರು ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿದ ನಂತರ 1/2 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ಕಲಸಿಬಿಟ್ಟು ಸ್ಟೌವ್ ಆಫ್ ಮಾಡಿಬಿಡಿ. ಸ್ಟೌವ್ ಆಫ್ ಮಾಡಿದ ನಂತರ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ನಿಂಬೆಹಣ್ಣಿದು ರಸ ಹಿಂಡಿದ್ದೀನಿ. ಉಪ್ಪು, ಹುಳಿ, ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಂಬೆಹಣ್ಣಿನ ರಸ ಹಿಂಡಿದ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. ನಂತರ ಫ್ರೆಶ್ ಆಗಿ ತುರಿದಿರುವಂತಹ 1/2 ಕಪ್ಪಿನಷ್ಟು ಕಾಯಿತುರಿ ಹಾಕ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಕಾಯಿತುರಿ ಹಾಕೋದ್ರಿಂದ ಚಿತ್ರಾನ್ನದ ರುಚಿ ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆಯಲ್ಲಿ ಮಾಡುವಂತಹ ಚಿತ್ರಾನ್ನಕ್ಕೆ ಕಾಯಿತುರಿ ಹಾಕ್ತಾರೆ. ಎಲ್ಲ ಹಾಕಿದ ನಂತರ ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಮೂಲಿ ಚಿತ್ರಾನ್ನಕ್ಕಿಂತ ತುಂಬ ರುಚಿಯಾಗಿರುತ್ತೆ. ನಮ್ಮ ಅಜ್ಜಿ ಹೇಳಿಕೊಟ್ಟಿರುವಂತಹ ಚಿತ್ರಾನ್ನದ ರೆಸಿಪಿ ಇದು. ಬೆಳಿಗ್ಗೆ ತಿಂಡಿಗೂ ಮಾಡ್ಕೊಳ್ಬಹುದು ಅಥವಾ ಮಧ್ಯಾಹ್ನ ಊಟಕ್ಕೂ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಮಕ್ಕಳ ಟಿಫಿನ್ ಬಾಕ್ಸಿಗಂತೂ ಸಖತ್ ರುಚಿಯಾಗಿರುತ್ತೆ ಇದು. ನೋಡಿದ್ರಲ್ಲ ಚಿತ್ರಾನ್ನದ ರೆಸಿಪಿನ. ತುಂಬ ಜನ ಚಿತ್ರಾನ್ನ ಮಾಡ್ತಾರೆ, ಆದರೆ ಚಿತ್ರಾನ್ನನೇ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ನೋಡೋಣ. ನಾನಿಲ್ಲಿ ಮಿಕ್ಸಿ ಜಾರಿಗೆ 1/4 ಕಪ್ಪಿನಷ್ಟು ಕಾಯಿತುರಿ ಹಾಕಿದ್ದೀನಿ. ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿತುರಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿತುರಿಗೆ 1/2 ಸ್ಪೂನಿನಷ್ಟು ಜೀರಿಗೆ ಹಾಕಿದ್ದೀನಿ, ಹಾಗೆ 1/4 ಸ್ಪೂನಿನಷ್ಟು ಕಾಳುಮೆಣಸು ಹಾಕಿದ್ದೀನಿ. ಇದನ್ನು ತರಿತರಿಯಾಗಿ ರುಬ್ಬಬೇಕು, ಹೆಚ್ಚು ನೈಸ್ ಮಾಡಬಾರ್ದು. ನೋಡಿ, ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಈ ರೀತಿ ತರಿತರಿ ಇರಬೇಕು. ನಂತರ ನಾನಿಲ್ಲಿ ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ. ಬಾಂಡ್ಲಿಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ.
ಎಣ್ಣೆ ಜಾಗದಲ್ಲಿ ತುಪ್ಪ ಬೇಕಾದರೂ ಹಾಕ್ಕೊಳ್ಳಬಹುದು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಸ್ಪೂನಿನಷ್ಟು ಉದ್ದಿನ ಬೇಳೆ ಹಾಗೂ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಬೇಕು. ಸಿಪ್ಪೆ ತೆಗೆದಿರುವಂತಹ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು, ನಾಲ್ಕು ಮಧ್ಯಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣಸು, ನಾಲ್ಕು ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು 2 ನಿಮಿಷದೊತ್ತು ಫ್ರೈ ಮಾಡಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ತಿದ್ದಾವಾಗ ನಮ್ಮ ಅಜ್ಜಿ ಮಾಡ್ತಿದ್ದ ತಿಂಡಿ ಇದು, ಸೂಪರ್ ಆಗಿದೆ ಅಜ್ಜಿ ಅಂತ ಹೇಳಿದ್ರೆ ನಮ್ಮಜ್ಜಿ ಮಾಡ್ತಿದ್ದ ತಿಂಡಿ ಅಂತ ಅವರು ಹೇಳ್ತಿದ್ರು. ಎಲ್ಲ ಪದಾರ್ಥಗಳು 2 ನಿಮಿಷದೊತ್ತು ಫ್ರೈ ಆದ ನಂತರ 10 ಗೇರುಬೀಜ ಹಾಕಿದ್ದೀನಿ. ಗೇರುಬೀಜ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈ ಎಲ್ಲ ಪದಾರ್ಥಗಳನ್ನು 1/4 ಭಾಗದಷ್ಟು ಫ್ರೈ ಮಾಡಬೇಕು. ಬೆಳಗಿನ ಗಡಿಬಿಡಿಗೆ ಈ ತಿಂಡಿನ ಪಟಾಪಟ್ ಅಂತ ರೆಡಿ ಮಾಡಬಹುದು. 5 ನಿಮಿಷಕ್ಕೆ ಈ ತಿಂಡಿ ರೆಡಿ ಆಗುತ್ತೆ. ನೋಡಿ, ಎಲ್ಲ ಪದಾರ್ಥಗಳು 1/4 ಭಾಗದಷ್ಟು ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿರುವ ಕಾಯಿತುರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಯಿತುರಿ ಪೂರ್ತಿಯಾಗಿ ಹಾಕಿದ ನಂತರ ಇದನ್ನು ಫ್ರೈ ಮಾಡಬೇಕು. ಜೀರಿಗೆ ಮತ್ತು ಮೆಣಸಿದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿದರೆ ಸಾಕಾಗುತ್ತೆ. ಹೆಚ್ಚು ರೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನಾನಿಲ್ಲಿ 3 ನಿಮಿಷದೊತ್ತು ಇದನ್ನು ಫ್ರೈ ಮಾಡಿದ್ದೀನಿ. ನೋಡಿ, ಇದು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1 ಲೋಟದಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೆ. ಅನ್ನ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸೇರಿಸಬೇಕು. ಬಿಸಿ ಬಿಸಿ ಅನ್ನ ನೀವು ಸೇರಿಸಿದ್ರೆ ಅದು ಮುದ್ದೆ ಆಗುತ್ತೆ. ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅನ್ನನ ನೀವು ಸೇರಿಸಬೇಕಾಗುತ್ತೆ. ಅನ್ನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ಅನ್ನ ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಳ್ಬೇಕಾಗತ್ತೆ. ನಾವು ಮಾಮೂಲಿ ಅಕ್ಕಿಗೆ ನೀರು ಎಷ್ಟಾಕ್ತೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ರೆ ಈ ರೀತಿ ಉದುರುದ್ರಾಗಿ ಅನ್ನ ಮಾಡ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿಬಿಡಿ. ನೋಡಿದ್ರಲ್ಲ, 4 ಬಗೆಯ ಅನ್ನದಿಂದ ಮಾಡುವಂತಹ ಟಿಫಿನ್ ಬಾಕ್ಸ್ ರೆಸಿಪಿನ. ಮಕ್ಕಳ ಟಿಫಿನ್ ಬಾಕ್ಸಿಗಾಗಿರಬಹುದು, ಕೆಲಸಕ್ಕೆ ಹೋಗುವವರಿಗಾಗಿರಬಹುದು, ಆಫೀಸ್ ಕೆಲಸ ಮಾಡುವವರಿಗಾಗಿರಬಹುದು, ಬೆಳಿಗ್ಗೆ ನೀವು ಈ ರೀತಿ ರೈಸ್ ಐಟಮ್ನ ಮಾಡಿಕೊಟ್ರೆ ಮಧ್ಯಾಹ್ನದವರೆಗೂ ಇದು ಫ್ರೆಶ್ ಆಗಿರುತ್ತೆ. ತಿನ್ನುವವರು ತುಂಬ ಖುಷಿಪಟ್ಟು ತಿಂದು ಟಿಫಿನ್ ಬಾಕ್ಸನ್ನು ಖಾಲಿ ಮಾಡಿ ತರ್ತಾರೆ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮರೆಯದೇ ಇರಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.